ನಮಸ್ಕಾರ, ಕರಾವಳಿ ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ಅರ್ಜುನ್ ಮಲ್ಯ. ಇದೀಗ ವಾರ್ತೆಗಳು. ಲೋಕಸಭಾ ಚುನಾವಣೆಯ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಅನಂತಮೂರ್ತಿ ಹೆಗಡೆಯವರಿಂದ ಸುದ್ದಿಗೋಷ್ಠಿ. ಜಿಲ್ಲೆಯ ಅಭಿವೃದ್ಧಿಯೇ ನನ್ನ ಮೂಲ ಮಂತ್ರ, ಅನಂತಮೂರ್ತಿ ಹೆಗಡೆ ಹೇಳಿಕೆ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ನನಗೆ ಟಿಕೆಟ್ ನೀಡಿದ್ದಲ್ಲಿ ನಾನು ಚುನಾವಣೆಯಲ್ಲಿ ಗೆದ್ದು ಬಂದು ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡುತ್ತೇನೆ ಎಂದು ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಅನಂತಮೂರ್ತಿ ಹೆಗಡೆ ಹೇಳಿದರು. ಭಟ್ಕಳ ತಾಲೂಕಿನ ಖಾಸಗಿ ಹೋಟೆಲೊಂದರಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಅನಂತಮೂರ್ತಿ ಹೆಗಡೆ ಅವರು ತಮ್ಮನ್ನು ಮುಂಬರುವ ಲೋಕಸಭಾ ಚುನಾವಣೆಯ ಬಿಜೆಪಿ ಪಕ್ಷದ ಪ್ರಬಲ ಟಿಕೆಟ್ ಆಕಾಂಕ್ಷೆ ಎಂದು ಘೋಷಣೆ ಮಾಡಿಕೊಂಡರು. ಅವರು ಈ ಸಂದರ್ಭದಲ್ಲಿ ಮಾತನಾಡುತ್ತಾ, ನಾನು ಅಭಿವೃದ್ಧಿಯನ್ನು ಮುಂದಿಟ್ಟುಕೊಂಡು ಬಿಜೆಪಿಯ ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ. ಪಕ್ಷ ಟಿಕೆಟ್ ನೀಡಿದ್ದಲ್ಲಿ ನಾನು ಗೆದ್ದು ಬರುತ್ತೇನೆ. ಜಿಲ್ಲೆಯ ಅಭಿವೃದ್ಧಿಯೇ ನನ್ನ ಮೂಲ ಉದ್ದೇಶ. ಪಕ್ಷಕ್ಕಾಗಿ, ಬಡ ಜನತೆಗಾಗಿ ನಾನು ಹಗಲಿರುಳು ಕೆಲಸ ಮಾಡುತ್ತೇನೆ. ಹಿರಿಯ ರಾಜಕಾರಣಿ ಮಾಂಕಾಳು ವೈದ್ಯರಂಥ ಜನಪರ ರಾಜಕಾರಣಿಗಳಿಂದ ನಾನು ಪ್ರೇರೇಪಿತನಾಗಿದ್ದೇನೆ. ನರೇಂದ್ರ ಮೋದಿಗಳಂತಹ ದೇಶಭಕ್ತ ಪ್ರಧಾನ ಮಂತ್ರಿಗಳಿಗಾಗಿ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದೇನೆ ಎಂದು ಹೇಳಿದರು. ಇದೇ ರೀತಿ ಕಿತ್ತೂರಿನಲ್ಲೂ, ಮುಂಡಗೋಡು, ಹಲವಾರು ಊರಿನಲ್ಲೂ ಕೂಡ ಆಗ್ರಹ ಕೇಳಬರ್ತಾ ಇದೆ. ನಮ್ಮ ಉದ್ದೇಶ ಇಷ್ಟೇ, ನಾನೊಬ್ಬ ನಿಷ್ಠಾವಂತ ಕಾರ್ಯಕರ್ತ. ಯಾರಿಗೆ ಬಿಜೆಪಿ ಪಕ್ಷ ಟಿಕೆಟ್ ಕೊಡ್ತದೆಯೋ, ವರಿಷ್ಠ ತೀರ್ಮಾನಕ್ಕೆ ಎದುರು ಕೂಡ ನಾವು ಬದ್ಧವಾಗಿರ್ತೇವೆ. ಪಕ್ಷ ತೀರ್ಮಾನವೇ ಅಂತಿಮ. ಪಕ್ಷದ ಪರವಾಗಿ ಯಾರು ನಿಂತರೂ ಕೂಡ ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಿ ಆಗಬೇಕು, ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಅಂಥೇಳಿ ನಾವು ಎದುರು ಕೂಡ ಕೆಲಸ ಮಾಡ್ತೇವೆ. ಆದರೆ ಒಂದು ವೇಳೆ ವರಿಷ್ಠರು ತೀರ್ಮಾನವನ್ನು ಮಾಡಿ ನನಗೇನಾದರೂ ಈ ಲೋಕಸಭಾ ಚುನಾವಣೆಯಲ್ಲಿ ಅವಕಾಶವನ್ನು ಕೊಟ್ಟರೆ ನಾನು ಏನು ಮಾಡ್ತೇನೆ ಅನ್ನುವಂಥದ್ದು ಕೆಲವಷ್ಟು ಕನಸು ಮತ್ತು ನೀಲನಕ್ಷೆ ನನ್ನಲ್ಲಿದೆ. ಅದನ್ನು ನಿಮ್ಮಲ್ಲಿ ಶೇರ್ ಮಾಡಬೇಕು ಅಂಥೇಳಿ, ವಿಶೇಷವಾಗಿ ಭಟ್ಕಳದಲ್ಲಿ ಯಾಕೆ ಮಾಡ್ತಾ ಇದ್ದೇನೆ ಅಂತಂದರೆ, ಭಟ್ಕಳ ಅನ್ನುವಂಥದ್ದು ಬಹಳ ವಿಶೇಷವಾದಂಥ ಊರು. ಇಲ್ಲಿ ಡಾಕ್ಟರ್ ಚಿತ್ತರಂಜನ್ ಅವರು, ನಮ್ಮ ಅನಂತಕುಮಾರ್ ಹೆಗಡೆಯವರು ಮತ್ತು ಶಿವಾನಂದ ನಾಯಕರು, ಇಂತಹ ಮಹಾನ್ ನಾಯಕರಿಗೆ ಜನ್ಮ ಒಂದು ರಾಜಕೀಯ ಶಕ್ತಿ ಕೊಟ್ಟಂತಹ ಊರಿದು ಭಟ್ಕಳ. ಆದ್ದರಿಂದ ಇದೇ ಈ ಒಂದು ಭಟ್ಕಳ ಅನ್ನುವಂಥದ್ದು ನಮ್ಮ ಜಿಲ್ಲೆ ಹೆಬ್ಬಾಗಿಲಾಗಿದೆ. ಯಾವುದೇ ಒಂದು ನಿರ್ಣಾಯಕವಾದಂತಹ ಒಂದು ತೀರ್ಮಾನ ಭಟ್ಕಳದಿಂದ ಆಗ್ತದೆ. ಅದೇ ಭಟ್ಕಳದಲ್ಲೇ ನಾನು ಇದನ್ನು ಹೇಳ್ತಾ ಇದ್ದೇನೆ. ಒಂದು ವೇಳೆ ನನಗೆ ಅವಕಾಶ ಸಿಕ್ಕಿದ್ರೆ ನಾನೇನು ಮಾಡ್ತೇನೆ ಅಂತೇಳಿ ನಮ್ಮ ಎದುರಿಗೂ ಕೂಡ ಹೇಳ್ತಾ ಇದ್ದೇನೆ. ಒಬ್ಬ ಸಂಸದನಾದವನು ಏನೇನು ಮಾಡಬಹುದು ಅವೆಲ್ಲವನ್ನು ಕೂಡ ಮಾಡಲಿಕ್ಕೆ ಆಲೋಚನೆ ಮಾಡ್ತಾ ಇದ್ದೇನೆ. ಮುಖ್ಯವಾಗಿ ಸಂಸದರ ಸಹಾಯವಾಣಿ 24/7, ಜನರಿಗೆ ಯಾವತ್ತೂ ಏನು ತೊಂದರೆ ಆದರೂ ಕೂಡ, ಏನು ಸಮಸ್ಯೆ, ಯಾವುದೋ ಒಂದು ಆಫೀಸ್ನಲ್ಲಿ ಕೆಲಸ ಆಗ್ತಾ ಇಲ್ಲ, ರಾತ್ರಿ 12 ಗಂಟೆಗೆ ಯಾರಿಗೂ ಏನೋ ಒಂದು ಬೆದರಿಕೆ ಆಯಿತು ಅಥವಾ ಒಂದು ಆಂಬ್ಯುಲೆನ್ಸ್ ಬರ್ತಾ ಇಲ್ಲ, ಯಾರಿಗೂ ಒಬ್ಬರಿಗೆ ಸಮಸ್ಯೆ, ಪೊಲೀಸ್ ಬರ್ತಾ ಇಲ್ಲ, ಏನು ಹೇಳಿದ್ರು ಕೂಡ ಸಹಾಯವಾಣಿಗೆ ಫೋನ್ ಮಾಡಿದ್ರೆ ನಾವು ಅಲ್ಲಿಗೆ ಸಹಾಯ ಮಾಡುವಂಥದ್ದು. ಮತ್ತು ಆ ಕುಂದುಕೊರತೆಗಳಿದ್ದರೆ ಅದು ಮೊಬೈಲ್ ಆ್ಯಪಲ್ಲಿ ಅದನ್ನು ಫೋಟೋ ಹೊಡೆದು ಅಪ್ಲೋಡ್ ಮಾಡಿದ್ರೆ ಅದನ್ನು ಸರಿ ಮಾಡುವಂಥದ್ದು. ಹೀಗೆ ಹಲವಾರು ರೀತಿಯ ಉದ್ದೇಶವನ್ನು ಹೊಂದಿದ್ದೇನೆ. ಏನೇನು ಕಲ್ಪನೆಗಳನ್ನು ನಮ್ಮ ಜಿಲ್ಲೆ ಅಭಿವೃದ್ಧಿ ಏನೇನು ಕಲ್ಪನೆಗಳನ್ನು ಮಾಡ್ಬೋದು, ಏನೇನು ಯೋಜನೆಗಳನ್ನು ತರ್ಬೋದು, ಅವೆಲ್ಲದನ್ನು ಕೂಡ ಇಲ್ಲಿ ಪಟ್ಟಿ ಮಾಡಿಟ್ಟಿದ್ದೇನೆ, ತಮ್ಮ ಗಮನಕ್ಕೆ ಇಂದು ಕೊಡ್ತಾ ಇದ್ದೇನೆ, ನಾವೆಲ್ಲವನ್ನು ನೋಡಿ. ಮತ್ತು ಜಿಲ್ಲೆ ಮಧ್ಯವರ್ತಿ ಸ್ಥಳ ಕುಮಟಾ ಇರ್ಬೋದು ಅಥವಾ ಯಾವ ಜಾಗತ್ತೋ ಆ ಜಾಗದಲ್ಲಿ ಸಿರಿಸಿ ಇರ್ಬೋದು, ಅಲ್ಲಿ ಆಫೀಸನ್ನು ಓಪನ್ ಮಾಡಿ ವರ್ಷಕ್ಕೆ 365 ದಿವಸವೂ ಕೂಡ ತಮ್ಮ ಆಫೀಸಿನ ಬಾಗಿಲು ಓಪನ್ ಇರುತ್ತೆ. ಯಾರು ಬಂದರೂ ಕೂಡ ಅವರು ಉಚಿತವಾಗಿ ಅವರಿಗೆ ತಿಂಡಿ ಮತ್ತು ಊಟ ಒಂದು ವ್ಯವಸ್ಥೆಯನ್ನು ಮಾಡಿ, ಉದಾಹರಣೆ ಮಂಕಾಳ ವೈದ್ಯರು ಯಾವ ರೀತಿ ಮಾಡಿದ್ದಾರೋ ಅದನ್ನು ಸ್ಫೂರ್ತಿಯಾಗಿದೆ ಮಂಕಾಳ ವೈದ್ಯರ ಆ ಒಂದು ನಡೆ. ಆ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿ ಕಾರ್ಯಕರ್ತರಿಗೆ ಸಮಸ್ಯೆ ಏನಿದೆಯೋ, ಜನರ ಸಮಸ್ಯೆ ಏನಿದೆಯೋ ಅದರ ಬಗ್ಗೆ ಒಂದು ವಾರದಲ್ಲಿ ಅವರು ಕೊಟ್ಟಂತಹ ಒಂದು ಕಂಪ್ಲೇಂಟಿಗೆ, ಮನವಿಗೆ ಒಂದು ಕಂಪ್ಲೇಂಟ್ ನಂಬರ್ ಅವರಿಗೆ ಕೊಟ್ಟು SMS ಬರೋ ಥರ ಮಾಡಿ ಒಂದು ವಾರದಲ್ಲಿ ಅವರ ಮನವಿಗೆ ಏನಾಗಿದೆ, ಅವ್ರ ಸ್ಥಿತಿ ಏನಾಗಿದೆ ಅಂತ ಹೇಳುವಂಥದ್ದು ಕಾರ್ಯ ಮಾಡಬೇಕು ಅನ್ನೋದು ಉದ್ದೇಶ ಇದೆ. ಎಲ್ಲವೂ ಸವಿಯುವಾಗ ನಾವು ಬರೆದಿದ್ದೇನೆ, ತಾವು ಓದ್ಕೊಳ್ಬೋದು. ಇದ್ರ ಬಗ್ಗೆ ಕ್ವಶನ್ ಅಂತ ಕೇಳ್ಬೋದು. ಅಕಸ್ಮಾತ್ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಆದರೆ ನಿಮ್ಮ ನಡೆ ಏನು? ಅನಂತಕುಮಾರ್ ಹೆಗಡೆ ಅವರು ಅಂತಲ್ಲ, ಯಾರಿಗೆ ಟಿಕೆಟ್ ಸಿಕ್ಕಿದ್ರು ಕೂಡ ನಾವು ಅವ್ರ ಪರ ಕೆಲಸ ಮಾಡಲೇಬೇಕು. ವರಿಷ್ಠ ತೀರ್ಮಾನ ಅಂತಿಮ. ನಮಗೆ ಸಿಕ್ಕದ್ ನಾನು ಏನು ಮಾಡ್ತೇನೆ ಅನ್ನೋ ಒಂದು ಕಲ್ಪನೆ ನಮ್ಗೆ ಇದೆಯೋ ಅಂತ ನಾವು ಯೋಚನೆ ಮಾಡಿಕೊಂಡಾಗ ನನಗೆ ಇದೆಲ್ಲ ಅನ್ನಿಸ್ತು.
ಒಬ್ಬ ಎಂಪಿ ಇದನ್ನೆಲ್ಲ ಮಾಡಬಹುದು ಅಂತ ಹೇಳಿ ಅದಕ್ಕೆ ನಾನು ಮುಂದೆ ಇಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಪಾಂಡು ನಾಯ್ಕ್, ಲೋಕೇಶ್ ನಾಯ್ಕ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ.